ಈ ಕಾರಣಕ್ಕೋಸ್ಕರ 2019ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಜಯಬೇರಿ ಪುನಃ ಅಧಿಕಾರಕ್ಕೆ ಬಂತು. ಆದರೆ ವಿಶ್ವದ 190 ರಾಷ್ಟ್ರಗಳಿಗೆ ಕಾಲ್ಗಿಚ್ಚಿನಂತೆ ಹರಡಿದ ಕೊರೋನಾ ವೈರಸ್ ಜನರ ಜೀವನವನ್ನ ಬುಡಬೇನು ಮಾಡಿಬಿಡ್ತು, ಧೂಳಿಪಟ ಮಾಡಿತು. ಸ್ನೇಹಿತರೆ, ಐ ಟೋಲ್ ಯು ದೇರ್ ಇಸ್ ಎ ಹೆಲ್ತ್ ಎಮರ್ಜೆನ್ಸಿ, ಎಕನಾಮಿಕ್ ಎಮರ್ಜೆನ್ಸಿ. ಈ ಎಲ್ಲ ಸವಾಲುಗಳನ್ನ ನರೇಂದ್ರ ಮೋದಿ ಸರ್ಕಾರ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದೆ. ಐ ವಿಲ್ ಆಸ್ಕ್ ಯು ಒನ್ ಥಿಂಗ್, ಯೋಚನೆ ಮಾಡಿ, ಒಂದು ವೇಳೆ ಮೋದಿ ಸರ್ಕಾರ ಲಸಿಕೆಯನ್ನು ಸಂಶೋಧನೆ ಮಾಡದೇ ಇಟ್ಟರೆ ಏನಾಗ್ತಿತ್ತು? ಇದು ಒಂದು ಕ್ವಶನಿಗೆ ತಾವು ಒಂದು ನಿಮಿಷದಲ್ಲಿ ಯೋಚನೆ ಮಾಡಿ. ಲಸಿಕೆಯ ಸಂಶೋಧನೆ ಭಾರತ ಮಾಡದೇ ಇದ್ರೆ ಏನಾಗ್ತಿತ್ತು? ಭಾರತ 300 ಕೋಟಿ ಲಸಿಕೆಯನ್ನು ವಿದೇಶದ ವೈದ್ಯರವರು ಅವರ ಕೇಳಿದ ರೇಟಿಗೆ ನಾವು ಕೊಡಬೇಕಾಗ್ತಿತ್ತು. $300 billion, $24 lakh crore, ದೇಶ ದಿವಾಳಿಯಾಗಿ ಹೋಗ್ತಿತ್ತು ಸ್ನೇಹಿತರೆ. ಬಿಕಮ್ ಬ್ಯಾಂಕ್ ಕರಪ್ಟ್. ಎರಡನೇದಾಗಿ ಎಷ್ಟು ಟೈಮ್ ತಗೊಳ್ತಿದ್ರು ಅವ್ರು ಹೇಳಿ, 6-7 ವರ್ಷ ಎಷ್ಟು ಕೋಟಿ ಜನ ಮೃತರಾಗ್ತಿದ್ರು? ಒಂದು ನಿಮಿಷ ಇವತ್ತು ಯಾರು ಯಾರಿಗೂ ಸುಳ್ಳು ಹೇಳಿ 2 ನಿಮಿಷಕ್ಕಿಂತ ಜಾಸ್ತಿ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕೆ ಹೇಳಿ, ಆಲ್ ಆಫ್ ಯು ಹ್ಯಾವ್ ಸ್ಮಾರ್ಟ್ ಫೋನ್. ಚೆಕ್ ಮಾಡಿ, 1917ರಿಂದ 1920ರ ತನಕ ಭಾರತದಲ್ಲಿ ಸ್ಪ್ಯಾನಿಷ್ ಫ್ಲೂ ಬಂತು. ಸತ್ತವರು ಎಷ್ಟು ಗೊತ್ತಾ? ಅಧಿಕೃತವಾಗಿ 1.7 crore, ಅನಧಿಕೃತವಾಗಿ 2.5 crore. ಎಷ್ಟು ಜನಸಂಖ್ಯೆ? 24 crore. ಅಂದ್ರೆ 10% ಪೀಪಲ್ ಡೈಡ್. ಲೆಟ್ ಮಿ ಯು, ಕೊರೋನಾ ವೈರಸ್ ಇಸ್ ಮೋರ್ ಡೇಂಜರಸ್ ದನ್ ಸ್ಪ್ಯಾನಿಷ್ ಫ್ಲೂ. ಹಾಗಿದ್ರೆ 140 crore ಜನದಲ್ಲಿ ಎಷ್ಟು ಜನ ಮೃತರಾಗ್ತಿದ್ರು? 14 crore. ಹೇಳಕ್ ಹೆದರಿಕೆ ಆಗುತ್ತಲ್ವಾ? ಎಷ್ಟು ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ ಸ್ನೇಹಿತರೆ. ಏನಾಯ್ತು? ಬೈಡನ್ ಯಾವಾಗ ವ್ಯಾಕ್ಸಿನ್ ತಗೊಳ್ತಿದ್ನೋ, ಯಾವಾಗ ಬಿಲ್ ಗೇಟ್ಸ್ ವ್ಯಾಕ್ಸಿನ್ ತಗೊಳ್ತಿದ್ರು, ಯಾವಾಗ ಬೆನ್ ಜಾನ್ಸನ್ ಬ್ರಿಟನ್ನಲ್ಲಿ ವ್ಯಾಕ್ಸಿನ್ ತಗೊಳ್ತಿದ್ರು, ಅದೇ ಸಂದರ್ಭದಲ್ಲಿ ಭಾರತದ ಒಬ್ಬ ರೈತ ಹಳ್ಳಿನಲ್ಲಿ ಅವನು ಅವನ ಹೆಂಡತಿ 2 ಮಕ್ಕಳು ಉಚಿತವಾಗಿ ವ್ಯಾಕ್ಸಿನ್ ತೆಗೆದುಕೊಳ್ತಿದ್ರು ಉಚಿತವಾಗಿ. ಈ ರೀತಿ ಸಾಧನೆ, ಇದು ಪ್ರೈಮರಿ ಥಿಂಗ್. ಇದು ಒಂದು ಭಾಗ ಆಯಿತು ಸರ್ವೈವಲ್. ರಿವೈವಲ್ ಅಂದ್ರೆ ಏನ್ ಗೊತ್ತಾ? 20 lakh crore ರೂಪಾಯಿ ರಿವೈವಲ್ ಪ್ಯಾಕೇಜ್ ಮಾಡಿದ್ದಾರೆ. ಐ ಟೆಲ್ ಯು ಒನ್ ಥಿಂಗ್, ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ ಯಾರಾದರೂ ಹೇಳ್ತೀರಾ? ಒಂದೇ ಒಂದು ಸಮಸ್ಯೆ, ದ ಬಿಗ್ಗೆಸ್ಟ್ ಪ್ರಾಬ್ಲಮ್, ಯಾರಾದರೂ ಹೇಳಿ. ನೋ, ಹೂ ಇಸ್ ದಟ್? ಗಿವ್ ಮೈ ಬಿಗ್ ಹ್ಯಾಂಡ್. ನಿರುದ್ಯೋಗ ಸಮಸ್ಯೆ ಸ್ನೇಹಿತರೆ, 2030ರ ಒಳಗಡೆ ಈ ದೇಶದಲ್ಲಿ 100 million ಅಂದರೆ 10 crore ಉದ್ಯೋಗ ಸೃಷ್ಟಿ ಆಗಬೇಕಲ್ಲ, ಆಗಲೇಬೇಕು. ಇದಕ್ಕೋಸ್ಕರ ಪ್ರಧಾನಮಂತ್ರಿಯವರು ಆತ್ಮನಿರ್ಭರ ಭಾರತ ಆರ್ಥಿಕ ನೀತಿಯನ್ನು ತೆಗೆದುಕೊಂಡು ಬಂದರು. ಹೇಳಿದ್ರು ನಮ್ಮ ಪಿ ಸಿ ಮೋಹನ್ ಅವರು, ಮೇಕ್ ಇನ್ ಇಂಡಿಯಾ. ಇದೇನು ಗೊತ್ತಾ? ವಿದೇಶದ ಬಂಡವಾಳವನ್ನು, ದೇಶದ ಪ್ರತಿಭೆಯನ್ನು, ವಿದೇಶದ ತಂತ್ರಜ್ಞಾನವನ್ನು ಇವೆಲ್ಲವನ್ನ ಬಳಸಿಕೊಂಡು ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ನಮ್ಮ ಯುವಕರಿಗೆ ಕೆಲಸವನ್ನು ಕೊಡ್ತಾ ಅಂತಾರಾಷ್ಟ್ರೀಯ ಗುಣಮಟ್ಟದ ಸರಕುಗಳನ್ನು ಭಾರತ ದೇಶದಲ್ಲಿ ಉತ್ಪಾದನೆ ಮಾಡುವಂತ. ಇದರ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ, ಭಾರತವನ್ನು ವಿಶ್ವದ ಉತ್ಪಾದನಾ ಕೇಂದ್ರವನ್ನಾಗಿಸುವ ಮೂಲಕ, ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವ ಮೂಲಕ, ಭಾರತದಲ್ಲಿ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ನೂತನ ಪರ್ವವನ್ನೇ ಆರಂಭ ಮಾಡುವಂತಹದ್ದು, ಭಾರತವನ್ನು 21ನೇ ಶತಮಾನವನ್ನು ಭಾರತದ ಶತಮಾನವನ್ನಾಗಿಸುವಂತಹದ್ದು. ನಮ್ಗೆ ಅನುಕೂಲ ಏನಾಯಿತು ಗೊತ್ತಾ? ಈ ಸಂದರ್ಭದಲ್ಲಿ ಚೀನಾದ ಮುಖವಾಡ ಕರೆಸಿ ಬಿಡ್ತು. ಚೀನಾದಿಂದಲೇ ಕೊರೋನಾ ವೈರಸ್ ಜಗತ್ತಲ್ಲಿ ಹರಡಿರೋದಂತ ಎಲ್ಲರಿಗೂ ಗೊತ್ತಾಯಿತು. ಈ ಆ ಕಾರಣಕ್ಕೋಸ್ಕರ ಅಮೆರಿಕ, ಸೌತ್ ಕೊರಿಯಾ, ಜಪಾನ್ ಇವರೆಲ್ಲರೂ ಚೀನಾದಲ್ಲಿ ಇರುವ ತಮ್ಮ ಹೂಡಿಕೆಯ ಒಂದು ಭಾಗವನ್ನು ಹೊರತೆಕ್ಕೊಂಡು ಬಂದರು. China+1 policy. ಈ ಸಂದರ್ಭದನ್ನು ನರೇಂದ್ರ ಮೋದಿಯವರು ಅದ್ಭುತವಾಗಿ ಅದನ್ನು ಉಪಯೋಗಿಸ್ಕೊಂಡ್ರು. ಲೇಬರ್ ರಿಫಾರ್ಮ್ಸ್, ಲ್ಯಾಂಡ್ ರಿಫಾರ್ಮ್ಸ್, ಟ್ಯಾಕ್ಸ್ ರಿಫಾರ್ಮ್ಸ್ ಅದ್ಭುತವಾಗಿ ತೆಕ್ಕೊಂಡು, ಇಷ್ಟೇ ಅಲ್ಲ, PLI ಸ್ಕೀಮ್ ಅಂತ ತಿಂದರು, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ. ಅಂದರೆ ಮೊಬೈಲ್ ಹ್ಯಾಂಡ್ಸೆಟ್ಗಳು ಸೇರಿದ ಹಾಗೆ ಟೆಕ್ಸ್ಟೈಲ್ಸು, ಔಷಧಿಗಳು, ಆಟೋಮೊಬೈಲ್ಸ್, ಈ ರೀತಿ 14 ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೊಸದಾಗಿ ಉತ್ಪಾದನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ, ಅಭಿವೃದ್ಧಿ ಬಗ್ಗೆ ಹೇಳಿದ್ರೆ ಟ್ರಸ್ಟ್ ಮೀ 2030ರಲ್ಲಿ ಇಲ್ಲಿ ಕೂತಿರೋ ಎಲ್ಲ ವರ್ತಕರು ಮಿಲಿಯನೇರ್ಸ್ ಆಗಿರ್ತೀರ. ನಾನು ಇರೋ ಪ್ರಾಮಿಸ್ ಏನಾಗುತ್ತೆ ಮುಂದೆ ಅನ್ನೋ ವಿಚಾರವನ್ನು ನೀವು ಹೇಳ್ತಾ ಇದ್ದೀನಿ. ಈ ಸರ್ಕಾರ ಇದಕ್ಕೆ ಈ ಕಾರಣಕ್ಕೋಸ್ಕರ ಸರ್ಕಾರ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್, ಈ ದೇಶದಲ್ಲಿ ಹೊಸದಾಗಿ ಉತ್ಪಾದನೆ ಮಾಡೋರಿಗೆ ಅವರ ಉತ್ಪಾದನೆಯ ಮಾರುಕಟ್ಟೆಯ ಮೌಲ್ಯದ
6% ಹಣವನ್ನು ಕ್ಯಾಶ್ ಇನ್ಸೆಂಟಿವ್ಸ್ ಅಂತ ಕೊಡ್ತೀವಿ ಅಂತ. ಐ ಗಿವ್ ಯು ಒನ್ ಸ್ಮಾಲೆಸ್ಟ್ ಎಕ್ಸಾಂಪಲ್ ಫಾರ್ ಯು ಸ್ನೇಹಿತರೆ, 40,000 ಇದಕ್ಕೆ 1,97,000 ಕೋಟಿ ರೂಪಾಯಿ ಇನ್ಸೆಂಟಿವ್ಸ್ ಅಂತ ಎತ್ತಿಟ್ರು. ಸೆಮಿಕಂಡಕ್ಟರ್ಸ್ನ ಈ ದೇಶದಲ್ಲಿ ಉತ್ಪಾದನೆ ಮಾಡಿಪ್ಪ 76,000 ಕೋಟಿ ರೂಪಾಯಿ ಎತ್ತಿಟ್ರು. ಅಂದರೆ ಟೋಟಲಿ 2,73,000 ಕೋಟಿ ರೂಪಾಯಿಗಳನ್ನು ಈ ದೇಶದಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಉತ್ಪಾದನಾ ಕ್ಷೇತ್ರ. ಯಾಕೆ ಉತ್ಪಾದನಾ ಕ್ಷೇತ್ರ ಅಂದರೆ ಹೈಯೆಸ್ಟ್ ಜಾಬ್ ಕ್ರಿಯೇಟ್ ಆಗುವಂತಹದ್ದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ. ಐ ಗಿವ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್, ಇದು ಬೆಂಗಳೂರಿನಲ್ಲಿ ಇರೋ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹದ್ದು. 40,951 ಕೋಟಿ ರೂಪಾಯಿಗಳನ್ನು ಎಲೆಕ್ಟ್ರಾನಿಕ್ ಕ್ಷೇತ್ರಕ್ಕೆ ಎತ್ತಿಟ್ರು. ಇದರ ಪರಿಣಾಮ ಏನಾಯ್ತು ಗೊತ್ತಾ? ಫಾಕ್ಸ್ಕಾನ್, ಸ್ಯಾಮ್ಸಂಗ್, ಹಾನ್ಹಾಯ್, ವಿಸ್ಟ್ರಾನ್ ಕಾರ್ಪೊರೇಷನ್, ಪೆಗಟ್ರಾನ್ ಕಾರ್ಪೊರೇಷನ್ ಇವರೆಲ್ಲ ಭಾರತದಲ್ಲಿ ಮೊಬೈಲ್ ಉತ್ಪಾದನೆಗೆ ಬಂತು. ಸ್ಯಾಮ್ಸಂಗ್ ಅವರು ಹೇಳಿದ್ರು 5 ವರ್ಷದಲ್ಲಿ $50 ಬಿಲಿಯನ್ ಉತ್ಪಾದನೆ ಮಾಡಿ ಮೊಬೈಲ್ಸನ್ನ 70% ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ. ನೀವು ನೋಡಿದ್ದೀರಾ ಸ್ನೇಹಿತರೆ, ಫಾಕ್ಸ್ಕಾನ್ ಇವಾಗ ಓಪನ್ ಮಾಡ್ತಾ ಇದೆ ನಿಮ್ಮ ದೇವನಹಳ್ಳಿ ಹತ್ರ ಶಾರ್ಟ್ಲಿ. ಆಲ್ರೆಡಿ ನಿಮಗೆ ತೆಲಂಗಾಣದಲ್ಲಿ ಆಗ್ತಾ ಇದೆ. ಆಲ್ರೆಡಿ ಭಾರತ ಮೊಬೈಲ್ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. $75 ಬಿಲಿಯನ್ ಮೌಲ್ಯದ ಮೊಬೈಲ್ಗಳು ಉತ್ಪಾದನೆಯಾಗಿ $28 ಬಿಲಿಯನ್ ಈ ವರ್ಷ ಎಕ್ಸ್ಪೋರ್ಟ್ ಆಗಿದೆ. ದಿಸ್ ಈಸ್ ನಾಟ್ ಅ ಹೈಯೆಸ್ಟ್ ಥಿಂಗ್. 2026ರ ವೇಳೆಗೆ ಭಾರತ ಟ್ರಸ್ಟ್ ಮೀ $225 ಬಿಲಿಯನ್ ಐ ರಿಪೀಟ್ ದಿಸ್ ಡೇಟಾ $225 ಬಿಲಿಯನ್ ಮೌಲ್ಯದ ಮೊಬೈಲ್ಗಳ ಉತ್ಪಾದನೆ ಮಾಡುತ್ತೆ. ಅದರಲ್ಲಿ $70 ಬಿಲಿಯನ್ ಎಕ್ಸ್ಪೋರ್ಟ್ ಆಗುತ್ತೆ. 20 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ. ಇದು ಒಂದು ಕ್ಷೇತ್ರದ ಸಾಧನೆ ಆದರೆ ಇನ್ನು 14 ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಪ್ರಗತಿ ಬರುತ್ತೆ? ಇದು ಒಂದು ಭಾಗದ ಉದ್ಯೋಗ ಸೃಷ್ಟಿ. ಎರಡನೇ ಭಾಗ ಏನು ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ, ಬಂದರು, ಏರ್ಪೋರ್ಟು, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಆಧುನಿಕ ಭಾರತವನ್ನು ಪ್ರತಿನಿಧಿಸುವ ಮೂಲಸೌಕರ್ಯ ಕ್ಷೇತ್ರದಲ್ಲಿ 110 ಲಕ್ಷ ಕೋಟಿ ರೂಪಾಯಿ. ಎಷ್ಟೇಳ್ದೆ ಹೇಳಿ, 110 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ. ಯಾವ ಮಟ್ಟದಲ್ಲಿ ಪ್ರಗತಿ ಬರುತ್ತೆ? ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿಯಾಗುತ್ತೆ? ಎಷ್ಟು ಜಿ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಹೂಡಿಕೆ ಮಾಡಿದ್ರೆ ಮಲ್ಟಿಪ್ಲೈಯರ್ ಎಫೆಕ್ಟ್ ಇರುತ್ತೆ. 2947ರಿಂದ 2015ರ ತನಕ ಎಷ್ಟು ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ಟ್ರ್ಯಾಕ್ಸ್ ಆಗಿದೆಯೋ ಅದಕ್ಕಿಂತ ಜಾಸ್ತಿ 2015ರಿಂದ 2025ರ ಒಳಗಡೆ ಆಗುತ್ತೆ ಅಂದರೆ ತಾವು ಯೋಚನೆ ಮಾಡಿ ಸ್ನೇಹಿತರೆ, ಯಾವ ಮಟ್ಟದಲ್ಲಿ ಪ್ರಗತಿ ಬರುತ್ತೆ? ಐ ಕ್ಯಾನ್ ಟೆಲ್ ಯು ಸೋ ಮೆನಿ ಥಿಂಗ್. ಸಮಯದ ಅಭಾವ ಇದೆ. ಆದರೆ ಈ ನಮಗೆ ತೊಂದರೆ ಆಗಿದ್ದು ಏನು ಗೊತ್ತಾ? ಈ ಸಂದರ್ಭದಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷ, ಇದು ಚಿಕ್ಕ ಪುಟ್ಟದ್ದಲ್ಲ. ಜಗತ್ತಿಗೆ ಹೈಯೆಸ್ಟ್ ಗ್ಯಾಸ್ ಸಪ್ಲೈ ಮಾಡೋದು ರಷ್ಯಾ, ಸೆಕೆಂಡ್ ಹೈಯೆಸ್ಟ್ ಗ್ಯಾಸ್ ಸಪ್ಲೈ ಆಯಿಲ್ ಸಪ್ಲೈ ಮಾಡೋದು ರಷ್ಯಾ, ಜಗತ್ತಿಗೆ 30% ವೀಟ್ ಸಪ್ಲೈ ಮಾಡೋದು ರಷ್ಯಾ ಮತ್ತು ಯುಕ್ರೇನ್, ಜಗತ್ತಿಗೆ ಹೈಯೆಸ್ಟ್ ಸನ್ಫ್ಲವರ್ ಆಯಿಲ್ ಸಪ್ಲೈ ಮಾಡೋದು ಯುಕ್ರೇನ್. ಇಂಥ ಎರಡು ದೇಶಗಳ ನಡುವೆ ಸಂಘರ್ಷ ಆಗಿ ಅಮೆರಿಕ ಮಧ್ಯದಲ್ಲಿ ಹುಳಿ ಹಿಂಡಿ ಸಪ್ಲೈ ಚೈನ್ ಕೊಲಾಪ್ಸ್ ಆಯಿತು. ಎಲ್ಲ ವಸ್ತುಗಳ ಬೆಲೆ, ಪೆಟ್ರೋಲಿಂದ ಹಿಡಿದು ಆಹಾರದ ಬೆಲೆ, ವಸ್ತುಗಳ ಬೆಲೆ ಗಗನಕ್ಕೋಯ್ತು, ಡಬಲ್ ಆಯಿತು, ಟ್ರಿಪಲ್ ಆಯಿತು. ಅಮೆರಿಕಾದಲ್ಲಿ 0% ಇಂಟ್ರೆಸ್ಟ್ ಇತ್ತು, 5.5% ಹೋಗಿದೆ. 5.25 ದೊಡ್ಡದಲ್ಲ, ಬಟ್ ಎಲ್ಲಿಂದ ಹೋಗಿದ್ದು ಬಾಸ್? 0% ಇಂದ ಹೋಗಿದೆ. 40 ವರ್ಷದಲ್ಲಿ ನೋಡದೇ ಇರುವಂತಹ ಇನ್ಫ್ಲೇಷನ್. ಸ್ನೇಹಿತರೆ, ಇವತ್ತು ಜಗತ್ತಲ್ಲಿ 4 F crises ಇದೆ. ಐ ಸೀಕ್ ಯುವರ್ ಅಟೆನ್ಷನ್. 4 F crises ಇದೆ. ಮೊದಲನೇ ಎಫ್ ಕ್ರೈಸಿಸ್ ಯಾವ್ದು ಗೊತ್ತಾ? ಫುಡ್ ಕ್ರೈಸಿಸ್. 2000 ಕೊರೋನಾ ವೈರಸ್ನಲ್ಲಿ ಜಗತ್ತಲ್ಲಿ ಎಷ್ಟು ಜನ ಹಸಿವಿನಿಂದ ನರಳುತ್ತಿದ್ರು, ಅದರ ಇಮ್ಮಡಿ ಜನ ಇವತ್ತು ಹಸಿವಿನಿಂದ ನರಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಹಾಗಿದೆಯಾ? ಇಲ್ಲ ಅಲ್ವಾ? ಇದರ ಜೊತೆಯಲ್ಲಿ ಇನ್ನೂ 10 ಕೆಜಿ ಕೊಡ್ತೀನಿ ನಿಂತಿದ್ದಾರೆ. ಇವರ ಸಾಮರ್ಥ್ಯ ಅಲ್ಲ, ನರೇಂದ್ರ ಮೋದಿ ಸರ್ಕಾರದ ಸಾಧನೆಯಿಂದ. ಇದು ಒಂದು ಭಾಗ. ಎರಡನೇದಾಗಿ ಫೈನಾನ್ಷಿಯಲ್ ಕ್ರೈಸಿಸ್. UNO ವರದಿ ಪ್ರಕಾರ 107 ರಾಷ್ಟ್ರಗಳಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಇದೆ. ಕೊಟ್ಟಿರೋ ಸಾಲ ರೀಸ್ಟ್ರಕ್ಚರ್ ಮಾಡಲಿಲ್ಲ ಅಂದರೆ IMF. 20 ರಾಷ್ಟ್ರಗಳು ಡಿಫಾಲ್ಟ್ ಆಗ್ತವೆ. ಪಾಕಿಸ್ತಾನದ ಹೇಳಿದ್ರು ಪರಿಸ್ಥಿತಿ ಹೇಗಿದೆ ಗೊತ್ತಾ? ನಿಮ್ಗೆ ಒಂದು ವರ್ತಕರಾಗಿದ್ದರಿಂದ ಒಂದು ಡೇಟಾ ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ 5.03 ಲಕ್ಷ ಕೋಟಿ ಈ ವರ್ಷದ ರೆವಿನ್ಯೂ ಅಂತ ಮಾಡಿದ್ದಾರೆ ಬಜೆಟ್ನಲ್ಲಿ. ಪಾಕಿಸ್ತಾನದ್ದು 5.03 ಲಕ್ಷ ಕೋಟಿ ಅವರ ಆದಾಯ ಅಂತ. ಈ ವರ್ಷ ಅವರು ಬಡ್ಡಿ ಕಟ್ಟೋದು, ಇನ್ಸ್ಟಾಲ್ಮೆಂಟ್ ಕಟ್ಟಬೇಕಾಗಿರೋದು ಎಷ್ಟು ಗೊತ್ತಾ? 5.04 ಲಕ್ಷ ಕೋಟಿ. ಇದು ಯಾವ ರೀತಿ ಅಂದರೆ, 30,000 ರೂಪಾಯಿ ಸಂಬಳ ತೊಗೊಂಡು ಮನೆಗೆ ಬರೋನಿಗೆ ಅವನು ಬಡ್ಡಿನ ಮತ್ತು ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕೆ 32,000 ರೂಪಾಯಿ ಖರ್ಚು ಮಾಡಬೇಕಾದ್ರೆ ಬಾಡಿಗೆ ಎಲ್ಲಿಂದ ಕಟ್ತಾನೆ? ಊಟ ಏನು ಮಾಡ್ತಾನೆ? ಮಕ್ಕಳ ಫೀಸ್ ಏನು ಕಟ್ತಾನೆ? ದಿಸ್ ಈಸ್ ದ ಸಿಚುವೇಶನ್ ಆಫ್ ಪಾಕಿಸ್ತಾನ್. ಇದು ಒಂದೇ ಸೆಂಟೆನ್ಸ್ ಸಾಕು ನಿಮಗೆ.
256 ರೂಪಾಯಿ ಇದ್ದಿದ್ದು ಡಾಲರ್ ರೂಪಾಯಿ ಪಾಕಿಸ್ತಾನದ ರೂಪಿ ಡಾಲರ್ ವಿರುದ್ಧ ಇವತ್ತು 286 ರೂಪಾಯಿ ಹೇಳಿದ್ರು. ಹಾಲಿನ ರೇಟ್ ಹೇಗಿದೆ? ಇಂಥ ಪರಿಸ್ಥಿತಿ ಇದೆ. ಇದು ಎರಡನೇದು ಫೈನಾನ್ಷಿಯಲ್ ಕ್ರೈಸಿಸ್, ಮೂರನೇದು ಫ್ಯೂಚರ್ ಕ್ರೈಸಿಸ್, ಜಗತ್ತಿನಾದ್ಯಂತ ಫ್ಯೂಚರ್ ಕ್ರೈಸಿಸ್ ಇದೆ. ನಾಲ್ಕನೇದು ಏನು ಗೊತ್ತಾ ಸ್ನೇಹಿತರೆ? ಫರ್ಟಿಲೈಸರ್ ಕ್ರೈಸಿಸ್. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈ ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ಟುಡೇ ಫರ್ಟಿಲೈಸರ್ ಕ್ರೈಸಿಸ್ ವಿಲ್ ಬಿ ಟುಮಾರೋ ಫುಡ್ ಕ್ರೈಸಿಸ್. ನಾನು ವರ್ತಕರು ನೀವು ಗೊಬ್ಬರ ಹ್ಯಾಂಡಲ್ ಮಾಡದೇ ಇದ್ರು ನಾವು ಊಟ ಮಾಡ್ತೀವಲ್ಲ ಆ ಕಾರಣಕ್ಕೋಸ್ಕರ ಬಲವಂತವಾಗಿ ನಿಮ್ಗೆ ಹೇಳ್ತಿದ್ದೀನಿ. 1200 ರೂಪಾಯಿ ಇತ್ತು ಡೈಅಮೋನಿಯಂ ಫಾಸ್ಫೇಟು, 700 ರೂಪಾಯಿ ರೇಟು ನೀವು ಕೊಡೋದು, 500 ರೂಪಾಯಿ ಸಬ್ಸಿಡಿ ಇತ್ತು. ಕಳೆದ 18 ತಿಂಗಳಲ್ಲಿ 1200 2400 ಹೋಯ್ತು. ಅವ್ರು ಬೆಳೀತಾ ಇದ್ರೆ ಏನು ಊಟ ಮಾಡ್ತೀವಿ ನಾವು? ಮೋದಿ ಸರ್ಕಾರ ಏನು ಮಾಡಿದ್ರು ಗೊತ್ತಾ? 1200 ರೂಪಾಯಿ ಏರಿಕೆ ಆಗಿತ್ತಲ್ಲ ಅಷ್ಟೂ ಸಬ್ಸಿಡಿ ಅಂತ ಮಾಡಿದ್ರು. ಅಂದರೆ 2400 ರೂಪಾಯಿನಲ್ಲಿ ರೈತ ಈಗಲೂ ಕೊಡೋದು 700 ರೂಪಾಯಿ, ಆದರೆ ಸಬ್ಸಿಡಿ 500 to 1700 ರೂಪಾಯಿ ಕೊಡ್ತು. ಪರಿಣಾಮ ಏನಾಯ್ತು ಹೇಳಿ? 2020-21 79,996 ಕೋಟಿ, ಅಂದರೆ 80,000 ಕೋಟಿ ರಸಗೊಬ್ಬರದ ಮೇಲೆ ಸಬ್ಸಿಡಿ ಇದ್ದಿದ್ದು. ಈ ವರ್ಷ ಮೋಹನ್ ಅವರು ಕೇಳಿ ಹೇಳ್ತಾರೆ ಮಾನ್ಯ ಸಂಸದರು, 255,000 ಕೋಟಿ, ಮೋರ್ ದ್ಯಾನ್ ಟ್ರಿಪಲ್.